ಚಿನ್ನಸ್ವಾಮಿ ಅಂತ, ಅವ್ರು ತಿಪ್ಟೂರು, ಸಿಂಹಾಸನ ಚಿತ್ರ ನಿರ್ದೇಶಕ. ನಾನು ತುಂಬಾ ಕಿರುತೆರೆಯಲ್ಲಿ ಇರುತೆರೆಯಲ್ಲೆಲ್ಲ ಅಸ್ಟೆಂಟ್ ಡೈರೆಕ್ಟರ್ ಮಾಡಿದೀನಿ, ಗೋಸಿ ಹೆಂಗೆ ಡೈಲಾಗ್ ರೈಟ್ ಮಾಡಿದೀನಿ. ಈ ಸಿನಿಮಾದಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ತಗೊಂಡು ಮಾಡ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಪೊಲಿಟಿಕಲ್ ಅಲ್ಲಿ ಬೆಳಿತಾನೆ ಅನ್ನೋದನ್ನ ಸ್ಟೋರಿ ಮಾಡ್ಕೊಂಡು ಇದು ಮಾಡ್ತೀನಿ ಸರ್. ಪೊಲಿಟಿಕಲ್ ಡ್ರಾಮಾ ಶೂಟಿಂಗು ಬೆಂಗಳೂರು, ಮೈಸೂರು, ಚನ್ನಪಟ್ಟಣ ಸರ್. ಚಂದ್ರ ಅವ್ರು ಇದಾರೆ, ರೇಷ್ಮ ಅವ್ರು ಇದಾರೆ, ಆ ಸಂಜಯ್ ಅಂತ ಸಣ್ಣ ಕಿವರ್ ಮಾಡ್ತಾ ಇದ್ದಾರೆ. ಇದು ಇರೇ ಕಾಲದಲ್ಲ ಮಾಡಬೇಕು ಸರ್. ನಾಳೆ ಸರ್ ಬೆಂಗಳೂರು, ಮೈಸೂರು, ಚನ್ನಪಟ್ಟಣ ಸರ್. ಇದೇ ಕಾಲ ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಸೆಕೆಂಡ್ನೇ ಮೂವಿ. ಸೊ ಸರ್ ಸ್ಕ್ರಿಪ್ಟ್ ಹೇಳಿದಾಗ ನಂಗೆ ತುಂಬ ಹ್ಯಾಪಿ ಆಯಿತು. ಸೊ ಇದು ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು. ಸೊ ಹಿರಿಯಲ್ಲಿ ಎಲ್ಲ ಹೇಳಬೇಕಾದ್ರೆ ತುಂಬ ಹ್ಯಾಪಿ ಅನ್ನಿಸ್ತು ನನಗೆ. ಅವಾರ್ಡ್ ಮೂವಿ ಒಂದು ಕಂಪ್ಲೀಟ್ ಆಗಿದೆ. ಒಂದು ಇದು ಎರಡನೇ ಮೂವಿ. ನನ್ನ ಹೆಸರು ಚಂದ್ರು ಅಂತ. ಸೊ ಮುನೇಶ್ವರ ಪ್ರೊಡಕ್ಷನ್ಸ್ ಅಂತ ನನ್ನ ಬ್ಯಾನರ್ಲೇ ಮಾಡ್ತಾ ಇರೋದು ಸಿನಿಮಾ. ಸೊ ಇವರು ಒಂದು ಸಾಮಾನ್ಯದ ವ್ಯಕ್ತಿ ಪೊಲಿಟಿಕಲ್ ಬಂದು ಹೆಂಗ್ ಬೆಳಿತಾನ ಅನ್ನೋದು ಕಾನ್ಸೆಪ್ಟ್. ಆಮೇಲೆ ಎರಡನೇದಾಗಿ ಡೈರೆಕ್ಟರ್ ಬಂದು ನನಗೆ ತುಂಬಾ ಒಂದು 10-15 ವರ್ಷದಿಂದ ಸ್ನೇಹಿತರು ಇಬ್ಬರು. ಸೊ ಒಂದು ಒಳ್ಳೆ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ್ರು. ಅದಕ್ಕೆ ಸರ್ ನಂದು ಮೊದಲು ನಿಂತಿದೆ, ಎಲ್ಲ ಅದಕ್ಕೆಲ್ಲ ನಿಂತಿದೆ. ಜನ ಅಂತ ಒಂದು ಮಾಡಿದೆ, ಆಮೇಲೆ ಡೋಮಿಗಟ್ ಅಂತ ಮಾಡಿದೆ, ಎಲ್ಲ ಸಿನಿಮಾ ಮಾಡಿದೆ. ಅದು ಇರೋದೇ ಆಮೇಲೆ ಚಾನಲ್ ಒಂದು ವರ್ಷ ಕೆಲಸ ಮಾಡಿದೆ ನಾನು. ಸೊ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಓನ್ ಪ್ರೊಡಕ್ಷನ್ ಆಗಿ. ಸರ್ ಆಕ್ಟಿಂಗ್ ಮಾಡ್ಬೇಕಂತ ನನಗೆ ಅವಾಗಿಂದಾನೆ ಹುಚ್ಚಿದೆ, ತುಂಬಾ ಹುಚ್ಚಿದೆ. ಸಿನಿಮಾ ಅಂದ್ರೆ ತುಂಬಾ ಹುಚ್ಚು, ಯಾಕಂದ್ರೆ ಸಿನಿಮಾಗೋಸ್ಕರನೇ ನಾನು ಅವಾಗಿಂದ ಚಾನೆಲ್ ಅಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾಗೋಸ್ಕರ. ಸರ್ ನನ್ನ ಹೆಸರು ಮಾಸ್ತಿಗೌಡ ಅಂತ, ಚನ್ನಪಟ್ಟಣ ಮೂಲ. ಈಗ ಇದ ಚಂದ್ರು ಅವರು ಹೊಸ ಸಿನಿಮಾ ತೆಗಿಬೇಕು ಅಂತ ಹೇಳಿ ಸಿಂಹಾಸನ ಸಿನಿಮಾವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಆಶೀರ್ವಾದ ಮಾಡಲು ನಾನು ಬಂದಿದ್ದೀನಿ ಅಂತ ಹೇಳ್ತೇನೆ.